ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಕಳೆದ ಅವಧಿಯಲ್ಲಿ ನಾವು ಬೀಜೋಕ್ತಿಗಳ ಗುಣಾಕಾರ, ಇದಕ್ಕೆ ಸಂಬಂಧಿಸಿದಂತೆ ಏಕಪದೋಕ್ತಿಯಿಂದ ಏಕಪದೋಕ್ತಿಯನ್ನು ಗುಣಿಸುವುದು, ಒಂದು ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನು ಗುಣಿಸುವುದು, ಅದೇ ರೀತಿಯಾಗಿ ತ್ರಿಪದೋಕ್ತಿಯಿಂದ ಏಕಪದೋಕ್ತಿಯನ್ನು ಗುಣಿಸುವಂಥ ವಿಧಾನವನ್ನು ನಾವು ಹಿಂದಿನ ಅವಧಿಯಲ್ಲಿ ಕಲಿತಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನು ಗುಣಿಸುವುದು ಹೇಗೆ, ದ್ವಿಪದ ಅಂದ್ರೇನು, ಅಥವಾ ದ್ವಿಪದೋಕ್ತಿ ಎರಡು ಪದಗಳನ್ನು ಹೊಂದಿದ್ದರೆ ಅದು ದ್ವಿಪದೋಕ್ತಿ, ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನು ಗುಣಿಸುವುದು. ಗಮನಿಸಬೇಕಾದ ಅಂಶ, ನೀವು ಎರಡು ಪದಗಳನ್ನು ಹೊಂದಿದ್ದರೆ ಅದು ದ್ವಿಪದ. ನೋಡಿ, ಉದಾಹರಣೆ ಒಂದು, ಎರಡು ಎ ಪ್ಲಸ್ ಮೂರು ಬಿ ಮತ್ತು ಮೂರು ಎ ಪ್ಲಸ್ ನಾಲ್ಕು ಬಿ ಯನ್ನು ಗುಣಿಸಿ. ಇಲ್ಲಿ ಎಷ್ಟು ಪದ ಇದೆ? ಇಲ್ಲಿ ಎರಡು ಪದ ಇದೆ, ಆದ್ದರಿಂದ ಇದೊಂದು ದ್ವಿಪದ. ಮೂರು ಎ ಪ್ಲಸ್ ನಾಲ್ಕು ಬಿ, ಇಲ್ಲಿ ಎಷ್ಟು ಪದ ಉಂಟು? ಇಲ್ಲಿ ಕೂಡ ಎರಡು ಪದ ಉಂಟು, ಆದ್ದರಿಂದ ಇದು ಕೂಡ ಒಂದು ದ್ವಿಪದ. ನಾವೇನು ಮಾಡ್ತಾ ಇದ್ದೇವೆ? ಈಗ ದ್ವಿಪದದಿಂದ ದ್ವಿಪದವನ್ನು ಗುಣಿಸ್ತಾ ಇದ್ದೇವೆ. ಗುಣಿಸುವಂಥ ಹಂತಗಳನ್ನು ನೋಡಿಕೊಳ್ಳಿ. ಎರಡು ಎ ಪ್ಲಸ್ ಮೂರು ಬಿ ಗುಣಿಸಿ ಅಂತ ಬಂದಾಗ ಮಧ್ಯದಲ್ಲಿ ಗುಣಿಸು ಚಿಹ್ನೆ ಹಾಕ್ಕೊಳ್ಬೇಕು, ಇಂಟು ಮೂರು ಎ ಪ್ಲಸ್ ನಾಲ್ಕು ಬಿ. ಮಧ್ಯದಲ್ಲಿ ಗುಣಿಸು ಚಿಹ್ನೆ ಇಲ್ಲದಿದ್ದರೂ ಕೂಡ ಇಂಟು ಅಂತ ಬ್ರ್ಯಾಕೆಟ್ ಬಂದರೆ ಅದು ಗುಣಿಸುವುದು ಅಂತ ಅರ್ಥ. ಇವಾಗ ನಾವೇನು ಮಾಡಬೇಕೀಗ? ದ್ವಿಪದದ ಪ್ರತಿ ಪದದಿಂದ ಈ ದ್ವಿಪದಕ್ಕೆ ಗುಣಿಸಬೇಕು. ನೋಡಿ, ಮೊದಲಿಗೆ ಎರಡು ಎಯಿಂದ ಈ ದ್ವಿಪದಕ್ಕೆ ಗುಣಿಸಬೇಕು, ಅದೇ ರೀತಿಯಾಗಿ ಮೂರು ಬಿಯಿಂದ ಈ ದ್ವಿಪದಕ್ಕೆ ಗುಣಿಸಬೇಕು. ನೋಡ್ಕೊಳ್ಳಿ, ಹಾಗಾದರೆ ಮೊದಲನೇ ಪದ ಯಾವುದೀಗ? ಎರಡು ಎ ಇಂಟು ಈ ದ್ವಿಪದ ಮೂರು ಎ ಪ್ಲಸ್ ನಾಲ್ಕು ಬಿ. ಆಮೇಲೆ ಚಿಹ್ನೆ ಯಾವುದುಂಟಿಲ್ಲಿ? ಪ್ಲಸ್. ಈಗ ಯಾವುದರಿಂದ ಗುಣಿಸ್ಬೇಕೀಗ? ಮೂರು ಬಿ ಇಂಟು ಇಲ್ಲಿರುವಂಥ ದ್ವಿಪದ ಯಾವುದು? ಮೂರು ಎ ಪ್ಲಸ್ ನಾಲ್ಕು ಬಿ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ನೋಡಿ, ಈಗ ಇದು ಯಾವ ರೀತಿಯಾಗಿ ಪರಿವರ್ತನೆ ಆಯಿತು? ಇದು ಏಕಪದ, ಇದು ದ್ವಿಪದ. ದ್ವಿಪ ಎರಡು ಪದ ಉಂಟು ಇಲ್ಲಿ, ಆದ್ದರಿಂದ ಇದು ದ್ವಿಪದ. ಇಲ್ಲಿ ಒಂದು ಪದ ಉಂಟು, ಆದ್ದರಿಂದ ಇದು ಏಕಪದ. ಇನ್ನು ನಾವು ಯಾವ ರೀತಿ ಗುಣಿಸಬೇಕು? ಈಗ ಈ ಏಕಪದದಿಂದ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸಬೇಕು. ಮೊದಲಿಗೆ ಎರಡು ಎಯನ್ನು ಮೂರು ಎಗೆ ಗುಣಿಸಬೇಕು, ತದನಂತರ ಎರಡು ಎಯನ್ನು ನಾಲ್ಕು ಬಿಗೆ ಗುಣಿಸಬೇಕು. ಅದೇ ರೀತಿಯಾಗಿ ಇಲ್ಲಿ ಮೂರು ಬಿಯನ್ನು ಮೂರು ಎಗೆ ಗುಣಿಸಬೇಕು ಮೊದಲು, ನಂತರ ಮೂರು ಬಿಯನ್ನು ನಾಲ್ಕು ಬಿಗೆ ಗುಣಿಸಬೇಕು. ನೋಡ್ಕೊಳ್ಳಿ, ಹಾಗಾದರೆ ಯಾವ ರೀತಿ ಬರೀಬೋದು? ಈಗ ಎರಡು ಎ ಗುಣಿಸು ಮೂರು ಎ, ಇಲ್ಲಿ ಚಿಹ್ನೆ ಯಾವುದುಂಟು? ಪ್ಲಸ್. ಎರಡು ಎ ಗುಣಿಸು ಇಲ್ಲಿ ಬರುವಂಥದ್ದು ನಾಲ್ಕು ಬಿ ಪ್ಲಸ್ ಮೂರು ಬಿ, ಇದನ್ನು ದ್ವಿಪದದ ಮೊದಲನೇ ಪದ ಇಂಟು ಮೂರು ಎ ಪ್ಲಸ್ ಮೂರು ಬಿ ಇಂಟು ನಾಲ್ಕು ಬಿ. ಗಮನಿಸಿ, ಈಗ ಇದು ಯಾವ ರೀತಿಯಾಗಿ ಪರಿವರ್ತನೆ ಆಯಿತು? ಇದು ಏಕಪದ, ಇದು ಏಕಪದ. ನೀವು ಗಮನಿಸಬೇಕಾದ ಅಂಶ ಏನಂತೇಳಿದ್ರೆ, ಇದು ದ್ವಿಪದ, ಇದು ದ್ವಿಪದ ಆಯಿತು, ಏಕಪದ ದ್ವಿಪದವಾಗಿ ಪರಿವರ್ತನೆ ಆಯಿತು, ಈಗ ಏಕಪದ ಏಕಪದವಾಗಿ ಪರಿವರ್ತನೆ ಆಯಿತು. ಇದನ್ನು ಗುಣಿಸುವಂಥ ವಿಧಾನವನ್ನು ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ. ಇಲ್ಲಿರುವಂಥ ಸಹಗುಣಕ ಎರಡು, ಇಲ್ಲಿರುವಂಥ ಸಹಗುಣಕ ಮೂರು, ಎರಡು ಗುಣಿಸು ಮೂರು, ಎರಡು ಗುಣಿಸು ಮೂರು ಆರು. ಎ ಗುಣಿಸು ಎ, ಎ ಗುಣಿಸು ಎಯನ್ನು ಗುಣಿಸುವಂಥ ವಿಧಾನ ಹೇಳಿಕೊಟ್ಟಿದ್ದೇನೆ. ಎ ಗುಣಿಸು ಎ ಅಂದರೆ ಅದು ಎ ಸ್ಕ್ವೇರ್. ಇಲ್ಲಿ ಘಾತ ಒಂದು, ಇಲ್ಲಿ ಘಾತ ಒಂದು, ಘಾತಾಂಕಗಳ ನಿಯಮದ ಪ್ರಕಾರ ಎಷ್ಟಾಯಿತು? ಎ ಘಾತ ಎರಡು ಪ್ಲಸ್ ಎರಡು ಗುಣಿಸು ನಾಲ್ಕು ಎಂಟು, ಎ ಇಂಟು ಬಿ ಅಂದರೆ ಅದು ಎ ಬಿ ಪ್ಲಸ್ ಮೂರು ಇಂಟು ಮೂರು ಒಂಬತ್ತು, ಎ ಇಂಟು ಬಿ ಅಥವಾ ಬಿ ಇಂಟು ಎ ಅಂದರೆ ಅದು ಎ ಬಿ ಪ್ಲಸ್ ಮೂರು ಇಂಟು ನಾಲ್ಕು ಹನ್ನೆರಡು, ಬಿ ಇಂಟು ಬಿ ಬಿ ಇಂಟು ಬಿ ಬಿ ಸ್ಕ್ವೇರ್. ಈಗ ನಾವೇನು ಮಾಡಬೇಕೀಗ? ಬೀಜೋಕ್ತಿಗಳಿಗೆ ಸಂಬಂಧಿಸಿದಂತೆ ಸಜಾತೀಯ ಪದಗಳಿದ್ದರೆ ಮಾತ್ರ ನಾವೇನು ಮಾಡ್ಬೋದು? ಕೂಡಿಸ್ಬೋದು ಅಥವಾ ಕಳೆಯಬಹುದು. ವಿಜಾತೀಯ ಪದಗಳನ್ನು ಕೂಡಿಸಲಿಕ್ಕೆ ಅಥವಾ ಕಳೀಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಗಮನಿಸಿ, ಆರು ಎ ಸ್ಕ್ವೇರ್ ಹನ್ನೆರಡು ಬಿ ಸ್ಕ್ವೇರ್, ಇದು ವಿಜಾತೀಯ ಪದ, ಕೂಡಿಸಲಿಕ್ಕೆ ಆಗುವುದಿಲ್ಲ. ಆದರೆ ಎಂಟು ಎ ಬಿ ಮತ್ತು ಒಂಬತ್ತು ಎ ಬಿ, ಇಲ್ಲಿರುವಂಥ ಚರಾಕ್ಷರ ಎ ಬಿ, ಇಲ್ಲಿರುವಂಥ ಚರಾಕ್ಷರ ಎ ಬಿ, ಆದ್ದರಿಂದ ಇದು ಸಜಾತೀಯ ಪದ. ನಾವೇನು ಮಾಡ್ಬೋದು? ಸಜಾತೀಯ ಪದಗಳಲ್ಲಿ
ಅವುಗಳ ಸಂಖ್ಯಾ ಸಹಗುಣಕವನ್ನು ಮಾತ್ರ ಕೂಡಿಸ್ಬೋದು. ಅವಾಗ ಏನಾಯಿತು, ಆರು ಎ ಸ್ಕ್ವರ್ ಪ್ಲಸ್ 8 ಎ ಬಿ ಪ್ಲಸ್ 9 ಎ ಬಿ 17 ಎ ಬಿ ಪ್ಲಸ್ 12 ಬಿ ಸ್ಕ್ವರ್, ಇದು ನಮಗೆ ಬೇಕಾಗಿರುವಂತಹ ಗುಣಲಬ್ಧ ಆಗಿರುತ್ತದೆ. ನಾವೇನು ಮಾಡಿದ್ದೇವೆ, ಒಂದು ದ್ವಿಪದವನ್ನು ಇನ್ನೊಂದು ದ್ವಿಪದದಿಂದ ಗುಣಿಸಿದ್ದೇವೆ. ಗುಣಿಸುವಂಥ ಹಂತಗಳನ್ನು ನೋಡ್ಕೊಳ್ಳಿ. ಹಾಗಾಗಿ ಇದರ ಗುಣಲಬ್ಧ ಎಷ್ಟಾಯಿತು, ಆರು ಎ ಸ್ಕ್ವೇರ್ ಪ್ಲಸ್ 17 ಎ ಬಿ ಪ್ಲಸ್ 12 ಬಿ ಸ್ಕ್ವೇರ್. ಮುಂದಿನ ಉದಾಹರಣೆಯನ್ನು ಗಮನಿಸಿ, ಗುಣಿಸಿ ಎಕ್ಸ್ ಮೈನಸ್ 4 ಮತ್ತು 2 ಎಕ್ಸ್ ಪ್ಲಸ್ 3. ಇದು ಒಂದು ದ್ವಿಪದ, ಇದು ಕೂಡ ದ್ವಿಪದ. ನಾವೇನು ಮಾಡಬೇಕೀಗ, ದ್ವಿಪದವನ್ನು ದ್ವಿಪದದ ಒಟ್ಟಿಗೆ ಗುಣಿಸಬೇಕು. ಎಕ್ಸ್ ಮೈನಸ್ 4 ಇಂಟು 2 ಎಕ್ಸ್ ಪ್ಲಸ್ 3. ಗುಣಿಸುವಂಥ ವಿಧಾನ ಹೇಗೆ, ಇಲ್ಲಿರುವಂಥ ಎರಡು ಪದ ಈಗ ಮೊದಲನೇ ಪದದಿಂದ ಎಕ್ಸಿಂದ 2 ಎಕ್ಸ್ ಪ್ಲಸ್ 3 ಗುಣಿಸಿ, ನಂತರ 4 2 ಎಕ್ಸ್ ಪ್ಲಸ್ 3 ಗುಣಿಸಿ. ಆವಾಗ ಬಂದಿರುವಂಥ ಯಾವುದು ಮೊದಲನೇದು, ಎಕ್ಸ್ ಇಂಟು 2 ಎಕ್ಸ್ ಪ್ಲಸ್ 3. ಇಲ್ಲಿರುವಂಥ ಚಿಹ್ನೆ ಯಾವುದು, ಮೈನಸ್. 4 ಗುಣಿಸಬೇಕೀಗ, ಇಲ್ಲಿರುವಂಥದ್ದು 2 ಎಕ್ಸ್ ಪ್ಲಸ್ 3. ದ್ವಿಪದ ದ್ವಿಪದ ಇದ್ದದ್ದು ಏಕಪದ ದ್ವಿಪದವಾಗಿ ಪರಿವರ್ತನೆ ಆಯಿತು. ಈಗ ನಾವೇನು ಮಾಡಬೇಕು, ಈ ಏಕಪದದಿಂದ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸಬೇಕು. ಎಕ್ಸಿಂದ 2 ಎಕ್ಸ್, ನಂತರ ಎಕ್ಸಿಂದ 3. ಏಕಪದದಿಂದ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸುವಂಥದ್ದು. ಹಾಗೇನಾಯಿತು, ಎಕ್ಸ್ ಇಂಟು 2 ಎಕ್ಸ್ ಚಿಹ್ನೆ ಪ್ಲಸ್ ಎಕ್ಸ್ ಇಂಟು 3. ಇಲ್ಲಿರುವಂಥದ್ದು ಚಿಹ್ನೆ ಮೈನಸ್ 4 ಇಂಟು ಇಲ್ಲಿರುವಂಥ ಮೊದಲನೇ ಪದ 2 ಎಕ್ಸ್ ಮೈನಸ್ 4 ಇಂಟು ನಂತರ 3. ಈಗ ಗುಣಿಸಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಇಲ್ಲಿರುವಂಥ ಸಹಗುಣಕ 1, ಇಲ್ಲಿರುವಂಥ ಸಹಗುಣಕ 2, 2 ಇಂಟು 1 2, ಎಕ್ಸ್ ಇಂಟು ಎಕ್ಸ್ ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್, 3 ಇಂಟು ಎಕ್ಸ್ ಅಂದರೆ 3 ಎಕ್ಸ್ ಚಿಹ್ನೆ ಮೈನಸ್ 4 ಇಂಟು 2. ಸಂಖ್ಯಾ ಸಹಗುಣಕವನ್ನು ಗುಣಕದೊಟ್ಟಿಗೆ ಗುಣಿಸಿ 4 ಗುಣಿಸಿ 2 8, ಇಲ್ಲಿರುವಂಥ ಚರಾಕ್ಷರ ಎಕ್ಸ್ ಮೈನಸ್ 4 ಗುಣಿಸು 3 ಅಂದರೆ ಅದು 12. ಈಗ ನೀವು ಗಮನಿಸಬೇಕಾದ ಅಂಶ ಏನಂತೇಳಿದರೆ, ಯಾವುದಾದರೂ ಸಜಾತೀಯ ಪದಗಳು ಉಂಟಾ ಅಂತ ನೋಡಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಪದ ಯಾವುದೂ ಇಲ್ಲ, ಎಕ್ಸ್ ಸ್ಕ್ವೇರ್ನ ಪದನ ಅದೇ ರೀತಿ ಬರ್ಕೊಳ್ಳಿ 2 ಎಕ್ಸ್ ಸ್ಕ್ವೇರ್. ಆದರೆ ಎಕ್ಸ್ ಚರಾಕ್ಷರ ಇರುವಂಥದ್ದು ಪ್ಲಸ್ 3 ಎಕ್ಸ್ ಮೈನಸ್ 8 ಎಕ್ಸ್, ಇದು ಸಜಾತೀಯ ಪದಗಳು. ಹಾಗಾದ್ರೆ ನಾವೇನು ಮಾಡ್ಬೋದು, ಕೂಡಿಸ್ಬೋದು ಅಥವಾ ಕಳೆಯಬೋದು. ಪ್ಲಸ್ 3 ಎಕ್ಸ್ ಮೈನಸ್ 8 ಎಕ್ಸ್, ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದುಂಟು ಇಲ್ಲಿ, ಮೈನಸ್. 3 ಎಕ್ಸ್ ಮೈನಸ್ 8 ಎಕ್ಸ್ ಅಂತ ಹೇಳಿದರೆ 5 ಎಕ್ಸ್ ಮೈನಸ್ 12. ಇದು ಎಕ್ಸ್ ಮೈನಸ್ 4 2 ಎಕ್ಸ್ ಪ್ಲಸ್ 3 ಗುಣಿಸಿದಾಗ, ದ್ವಿಪದವನ್ನು ದ್ವಿಪದದಿಂದ ಗುಣಿಸಿದಾಗ ನಮಗೆ ಸಿಗುವಂಥ ಗುಣಲಬ್ಧ 2 ಎಕ್ಸ್ ಸ್ಕ್ವೇರ್ ಮೈನಸ್ 5 ಎಕ್ಸ್ ಮೈನಸ್ 12 ಆಗಿರುತ್ತದೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ, ಗುಣಿಸಿ ಎಕ್ಸ್ ಮೈನಸ್ ವೈ ಮತ್ತು 3 ಎಕ್ಸ್ ಪ್ಲಸ್ 5 ವೈ. ಇದು ಒಂದು ದ್ವಿಪದ, ಇದು ಒಂದು ದ್ವಿಪದ. ಯಾಕೆಂತೇಳಿದ್ರೆ ಎರಡು ಪದಗಳನ್ನು ಹೊಂದಿದೆ. ಈಗ ನಾವೇನು ಮಾಡಬೇಕೀಗ, ಗುಣಿಸಬೇಕು. ಎಕ್ಸ್ ಮೈನಸ್ ವೈ ಇಂಟು 3 ಎಕ್ಸ್ ಪ್ಲಸ್ 5 ವೈ. ಮೊದಲಿಗೆ ಯಾವುದರಿಂದ ಗುಣಿಸಬೇಕೀಗ, ಎಕ್ಸಿಂದ ಗುಣಿಸಿ. ಸೊ ಎಕ್ಸ್ ಇಂಟು 3 ಎಕ್ಸ್ ಪ್ಲಸ್ 5 ವೈ ಚಿಹ್ನೆ ಮೈನಸ್ ವೈ ಇಂದ ಗುಣಿಸಿ 3 ಎಕ್ಸ್ ಪ್ಲಸ್ 5 ವೈ. ಈಗ ಇದು ಏಕಪದ ದ್ವಿಪದವಾಗಿ ಪರಿವರ್ತನೆ ಆಯಿತು. ಈಗ ನಾವೇನು ಮಾಡಬೇಕು, ಏಕಪದದಿಂದ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸಬೇಕು. ಇಲ್ಲಿರುವಂಥ ಮೊದಲನೇ ಪದ ಎಕ್ಸ್ ಇಂಟು 3 ಎಕ್ಸ್ ಪ್ಲಸ್ ಎಕ್ಸ್ ಇಂಟು 5 ವೈ. ಇಲ್ಲಿರುವಂಥ ಚಿಹ್ನೆ ಮೈನಸ್ ವೈ ಇಂಟು 3 ಎಕ್ಸ್ ಮೈನಸ್ ವೈ ಇಂಟು 5 ವೈ. ಏಕಪದ ದ್ವಿಪದ ಇದ್ದದ್ದು ಏಕಪದ ಏಕಪದವಾಗಿ ಪರಿವರ್ತನೆ ಆಯಿತು. ಈಗ ಗುಣಿಸಿ 3 ಇಂಟು 1 3 ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 5 ವೈ. ಎಕ್ಸ್ ಇಂಟು 5 ವೈ ಅಂದರೆ 5 ಎಕ್ಸ್ ವೈ ಚಿಹ್ನೆ ಮೈನಸ್ 3 ಎಕ್ಸ್ ವೈ ಮೈನಸ್ 5 ಇಂಟು 1 5 ವೈ ಇಂಟು ವೈ, ವೈ ಇಂಟು ವೈ ಅಂದರೆ ಅದು ವೈ ಸ್ಕ್ವೇರ್.
ಯಾವುದಾದ್ರೂ ಸಜಾತೀಯ ಪದ ಉಂಟಾ ಅಂತ ಗಮನಿಸಿ, ಪ್ಲಸ್ ಐದು ಎಕ್ಸ್ ವೈ ಮೈನಸ್ 3 ಎಕ್ಸ್ ವೈ ಇದು ಸಜಾತೀಯ ಪದ. ಹಾಗಾದರೆ ಏನು ಮಾಡ್ಬೋದು? ಸಜಾತೀಯ ಪದಗಳನ್ನು ಕೂಡಿಸ್ಬೋದು ಅಥವಾ ಕಳೀಬೋದು. 3 ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ವೈ ಮೈನಸ್ 3 ಎಕ್ಸ್ ವೈ, ಒಂದು ಪ್ಲಸ್ ಚಿಹ್ನೆ ಇನ್ನೊಂದು ಮೈನಸ್ ಚಿಹ್ನೆ ಇದ್ದಾಗ ಸಂಖ್ಯೆಗಳನ್ನು ಕಳೀರಿ, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕೊಳ್ಳಿ. ಪ್ಲಸ್ 2 ಎಕ್ಸ್ ವೈ ಮೈನಸ್ 5 ವೈ ಸ್ಕ್ವೇರ್, ಇದು ನಮಗೆ ಬೇಕಾಗಿರುವಂತಹ ಗುಣಲಬ್ಧ ಆಗಿರುತ್ತದೆ. 3 ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ವೈ ಮೈನಸ್ 5 ವೈ ಸ್ಕ್ವೇರ್. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಗುಣಿಸಿ ಎ ಪ್ಲಸ್ 7 ಮತ್ತು ಬಿ ಮೈನಸ್ 5, ಇದು ದ್ವಿಪದ. ಎ ಪ್ಲಸ್ 7 ಇಂಟು ಬಿ ಮೈನಸ್ 5. ಈಗ ನಾವೇನು ಮಾಡಬೇಕು? ಈ ಪ್ರತಿ ಪದದಿಂದ ಗುಣಿಸಬೇಕು. ಆವಾಗ ಎ ಇಂಟು ಬಿ ಮೈನಸ್ 5 ಪ್ಲಸ್ ಎರಡನೇ ಪದ 7, 7 ದ್ವಿಪದಕ್ಕೆ ಗುಣಿಸಬೇಕು ಬಿ ಮೈನಸ್ 5. ಈಗ ಏಕಪದ ದ್ವಿಪದ, ಈಗ ಏಕಪದದಿಂದ ಇಲ್ಲಿರುವಂಥ ಪ್ರತಿ ಪದಕ್ಕೆ ಗುಣಿಸಿ ಎ ಇಂಟು ಬಿ ಮೈನಸ್ ಎ ಇಂಟು 5 ಪ್ಲಸ್ 7 ಇಂಟು ಬಿ ಪ್ಲಸ್ 7 ಇಂಟು ಮೈನಸ್ 5. ಈಗ ಗುಣಿಸಿ ಎ ಇಂಟು ಬಿ, ಎ ಇಂಟು ಬಿ ಅಂದರೆ ಎ ಬಿ ಮೈನಸ್ ಎ ಇಂಟು 5 ಅಂದರೆ 5 ಎ ಪ್ಲಸ್ 7 ಇಂಟು ಬಿ 7 ಬಿ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ 7 ಇಂಟು 5 35. ಈಗ ಗಮನಿಸಿ ಸಜಾತೀಯ ಪದಗಳಿದ್ದರೆ ಮಾತ್ರ ನಾವೇನು ಮಾಡಬಹುದು? ಕೂಡಿಸ್ಬೋದು ಅಥವಾ ಕಳೆಯಬಹುದು. ಇದು ಬೀಜೋಕ್ತಿಗಳಿಗೆ ಸಂಬಂಧಿಸಿದಂತೆ. ಇಲ್ಲಿ ಎ ಬಿ, ಇಲ್ಲಿ 5 ಎ, ಇಲ್ಲಿ 7 ಬಿ, ಇಲ್ಲಿ 35. ಇಲ್ಲಿ ಯಾವುದೇ ಸಜಾತೀಯ ಪದಗಳು ಇಲ್ಲ. ಸಜಾತೀಯ ಪದಗಳು ಇಲ್ಲ ಅಂತ ಅಂದರೆ ಇದೇ ಏನಾಗಿರ್ತದೆ? ಇವುಗಳ ಗುಣಲಬ್ಧ ಆಗಿರುತ್ತದೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಗುಣಿಸಿ ಎ ಸ್ಕ್ವೇರ್ ಪ್ಲಸ್ 2 ಬಿ ಸ್ಕ್ವೇರ್ ಮತ್ತು 5 ಎ ಮೈನಸ್ 3 ಬಿ, ಇದು ದ್ವಿಪದಗಳು. ಎ ಸ್ಕ್ವೇರ್ ಪ್ಲಸ್ 2 ಬಿ ಸ್ಕ್ವೇರ್ ಇದನ್ನು 5 ಎ ಮೈನಸ್ 3 ಬಿ ಇದರೊಟ್ಟಿಗೆ ಗುಣಿಸಬೇಕು. ಈಗ ವಿಭಜಿಸಿ ಬರೀರಿ. ಹಾಗೇನೈತೆ ಈಗ ಎ ಸ್ಕ್ವೇರ್ ಇಂಟು 5 ಎ ಮೈನಸ್ 3 ಬಿ, ಇಲ್ಲಿರುವಂಥದ್ದು ಪ್ಲಸ್ 2 ಬಿ ಸ್ಕ್ವೇರ್ ಇಂಟು 5 ಎ ಮೈನಸ್ 3 ಬಿ. ಈಗ ಪ್ರತಿ ಪದಕ್ಕೆ ಗುಣಿಸಿ ಎ ಸ್ಕ್ವೇರ್ ಇಂಟು 5 ಎ ಚಿಹ್ನೆ ಮೈನಸ್ ಎ ಸ್ಕ್ವೇರ್ ಇಂಟು 3 ಬಿ ಪ್ಲಸ್ 2 ಬಿ ಸ್ಕ್ವೇರ್ ಇಂಟು 5 ಎ ಪ್ಲಸ್ 2 ಬಿ ಸ್ಕ್ವೇರ್ ಇಂಟು ಮೈನಸ್ 3 ಬಿ. ಈಗೇನು ಮಾಡಿ, ಈಗ ಗುಣಿಸಿ 5 ಇಂಟು 1, 5 ಇಂಟು 1 ಅಂದರೆ 5, ಎ ಸ್ಕ್ವೇರ್ ಇಂಟು ಎ, ಎ ಇಂಟು ಎ ಎ ಸ್ಕ್ವೇರ್, ಎ ಇಂಟು ಎ ಇಂಟು ಎ ಅಂದರೆ ಅದು ಎ ಕ್ಯೂಬ್. ಯಾಕೆ ಅಂತೇಳಿದ್ರೆ ಘಾತಾಂಕಗಳನ್ನು ಕೂಡಿಸಬೇಕು. ಇಲ್ಲಿ ಘಾತಸೂಚಿ 2, ಇಲ್ಲಿ ಘಾತಸೂಚಿ 1, 2 ಪ್ಲಸ್ 1 ಎಷ್ಟಾಯಿತು? 3 ಆಯಿತು. ಸೊ ಗುಣಿಸುವಾಗ ಎ ಸ್ಕ್ವೇರ್ ಇಂಟು ಎ ಅಂದರೆ ಅದು ಎ ಕ್ಯೂಬ್ ಮೈನಸ್ 3 ಇಂಟು 1 3, ಎ ಸ್ಕ್ವೇರ್ ಬಿ ಅಂದರೆ ಅದು ಎ ಸ್ಕ್ವೇರ್ ಬಿ ಪ್ಲಸ್ 2 ಇಂಟು 5, 2 ಇಂಟು 5 ಅಂದರೆ 10 ಎ ಬಿ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್, 2 ಇಂಟು 3 6, ಬಿ ಸ್ಕ್ವೇರ್ ಇಂಟು ಬಿ ಅಂದರೆ ಅದು ಬಿ ಕ್ಯೂಬ್. ಈಗ ನೀವು ಗಮನಿಸಿ ಯಾವುದಾದ್ರೂ ಸಜಾತೀಯ ಪದಗಳು ಉಂಟಾ ಅಂತ ಗಮನಿಸಿ. ಇಲ್ಲಿ 5 ಎ ಕ್ಯೂಬ್, ಇಲ್ಲಿ 6 ಬಿ ಕ್ಯೂಬ್, ಇದು ವಿಜಾತೀಯ ಪದಗಳು. 3 ಎ ಸ್ಕ್ವೇರ್ ಬಿ ಮತ್ತು 10 ಎ ಬಿ ಸ್ಕ್ವೇರ್ ಇದು ಕೂಡ ಏನಾಗಿದೆ? ವಿಜಾತೀಯ ಪದಗಳು. ಆದ್ದರಿಂದ 5 ಎ ಕ್ಯೂಬ್ ಮೈನಸ್ 3 ಎ ಸ್ಕ್ವೇರ್ ಬಿ ಪ್ಲಸ್ 10 ಎ ಬಿ ಸ್ಕ್ವೇರ್ ಮೈನಸ್ 6 ಬಿ ಕ್ಯೂಬ್, ಇದು ಇವುಗಳ ಗುಣಲಬ್ಧ ಆಗಿರ್ತದೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಗುಣಿಸಿ 3 ಭಾಗಿಸು 4 ಎ ಸ್ಕ್ವೇರ್ ಪ್ಲಸ್ 3 ಬಿ ಸ್ಕ್ವೇರ್ ಮತ್ತು 4 ಇಂಟು ಎ ಸ್ಕ್ವೇರ್ ಮೈನಸ್ 2 ಭಾಗಿಸು 3 ಬಿ ಸ್ಕ್ವೇರ್. ಇದು ಒಂದು ದ್ವಿಪದ, ಇದು ಒಂದು ದ್ವಿಪದ. ಆದರೆ ಈ ದ್ವಿಪದಕ್ಕೆ ಒಂದು ಏಕಪದದಿಂದ ಗುಣಿಸಬೇಕು. ಈಗ ನಾವೇನು ಮಾಡಬೇಕು? ಇದನ್ನು ಗುಣಿಸಿ. ಸೊ 3 ಭಾಗಿಸು 4 ಎ ಸ್ಕ್ವೇರ್ ಪ್ಲಸ್ 3 ಬಿ ಸ್ಕ್ವೇರ್ ಗುಣಿಸುವುದು ಅಂತೇಳಿದರೆ ಇಂಟು ಚಿಹ್ನೆ ಹಾಕೊಳ್ಳಿ. 4 ಇಂಟು ಎ ಸ್ಕ್ವೇರ್ ಮೈನಸ್ 2 ಭಾಗಿಸು 3 ಬಿ ಸ್ಕ್ವೇರ್.
ದ್ವಿಪದವನ್ನು ದ್ವಿಪದದ ಒಟ್ಟಿಗೆ ಗುಣಿಸುವ ಮೊದಲು ಇಲ್ಲಿ ಒಂದು ಏಕಪದ ಉಂಟು, ಈ ಏಕಪದದಿಂದ ಈ ದ್ವಿಪದಕ್ಕೆ ಗುಣಿಸಿ. ಅವಾಗೇನೈತೆ, ಈಗ 3/4 ಎ ಸ್ಕ್ವೇರ್ ಪ್ಲಸ್ 3b² ಇಂಟು 4 ಈ ದ್ವಿಪದದ ಪ್ರತಿ ಪದಕ್ಕೆ ಗುಣಿಸಿ. ಅವಾಗೇನಾಯಿತು, 4 × a² ಅದು 4a² ಮೈನಸ್ 4 × 2/3 4 × 8 / 3b². ಈಗ ಇದು ದ್ವಿಪದ ದ್ವಿಪದವಾಗಿ ಪರಿವರ್ತನೆ ಆಯಿತು. ಈಗ ನಾವೇನು ಮಾಡಬೇಕು, ಈ ದ್ವಿಪದದ ಪ್ರತಿ ಪದದಿಂದ ಈ ದ್ವಿಪದಕ್ಕೆ ಗುಣಿಸಬೇಕು. ಅವಾಗೇನಾಯ್ತು, ಈಗ 3/4 a² ಇದರಿಂದ 4a² ಮೈನಸ್ 8/3b² ನೋಡಿ ಇದಕ್ಕೆ ಗುಣಿಸಬೇಕು. ಇಲ್ಲಿರುವಂಥದ್ದು ಪ್ಲಸ್ 3b² ಈ ದ್ವಿಪದಕ್ಕೆ ಗುಣಿಸಿ, 4a² ಮೈನಸ್ 8/3b². ಇನ್ನೇನು ಮಾಡಬೇಕೀಗ, ಈಗ ಇದು ಏಕಪದ ಇದು ದ್ವಿಪದ, ಈಗ ಈ ಏಕಪದದಿಂದ ಇಲ್ಲಿರುವಂಥ ಪ್ರತಿ ಪದಕ್ಕೆ ಗುಣಿಸಬೇಕು. ಅವಾಗೇನಾಯಿತು, 3/4 a² ಗುಣಿಸು ಇಲ್ಲಿರುವಂಥದ್ದು 4a² ಚಿಹ್ನೆ ಮೈನಸ್ 3/4 a² ಇಂಟು 8/3b² ಮುಂದಕ್ಕೆ ಪ್ಲಸ್ 3b² ಈ 3b² ಇಲ್ಲಿರುವಂಥ ಪ್ರತಿ ಪದಕ್ಕೆ ಗುಣಿಸಿ, 3b² ಇಂಟು 4a² ಚಿಹ್ನೆ ಪ್ಲಸ್ 3b² ಇಂಟು ಮೈನಸ್ 8/3b². ನಾವೇನು ಮಾಡಿದ್ದೇವೆ, ಈ ಪದದಿಂದ ಇಲ್ಲಿರುವಂಥ ಪ್ರತಿ ಪದಕ್ಕೆ ಗುಣಿಸಿದ್ದೇವೆ. ಗಮನಿಸಿ, 3b² 4a² 3b² 8/3b². ಇನ್ನೇನು ಮಾಡಬೇಕು ನಾವೀಗ, ಇನ್ನು ಸಂಕ್ಷೇಪಿಸಲಿಕ್ಕೆ ಆದರೆ ಸಂಕ್ಷೇಪಿಸಿ, ಇಲ್ಲಿ 4 1 ಇಲ್ಲಿ 4 1 ಸೊ 4 ಕ್ಯಾನ್ಸಲ್ ಆಯಿತು. ಅವಾಗ ಎಷ್ಟು ಉಳಿತು, ಇಲ್ಲಿಗ 3a² × a² a^2 × a² ಘಾತಾಂಕಗಳ ನಿಯಮದ ಪ್ರಕಾರ 2+2 ಎಷ್ಟಾಯಿತು, 4. ಸೊ a^4 ಚಿಹ್ನೆ ಮೈನಸ್ ಇಲ್ಲಿ 3 3/2 4 1 4 2 ಅವಾಗ ಎಷ್ಟಾಯ್ತು, ಈಗ 2a² × b² 2a² b² ಪ್ಲಸ್ 3 × 4 12b² × a² ಅಥವಾ a² × b² ಅದು a² b² ಚಿಹ್ನೆ ಗಮನಿಸಿ, ಪ್ಲಸ್ ಇಂಟು ಮೈನಸ್ 3 3/2 ಅವಾಗ ಎಷ್ಟು ಉಳಿತು, ಮೈನಸ್ 8b² × b² b² × b² 2 × b² 2 × b² 4 ಈಗ ನಾವೇನು ಮಾಡಬೇಕು, ಸಜಾತೀಯ ಪದಗಳಿದ್ದರೆ ಕೂಡಿಸಿ. 3a^4 × 8b^4 ಇಲ್ಲಿ ಚರಾಕ್ಷರ ಬೇರೆ ಆಗಿರುವುದರಿಂದ ಇದು ಸಜಾತೀಯ ಪದ ಅಲ್ಲ. ಸೊ 3a^4 ಮೈನಸ್ 2a² b² ಪ್ಲಸ್ 12a² b² ಇದು ಸಜಾತೀಯ ಪದಗಳು, ಚರಾಕ್ಷರ ಎ ಬಿ, ಇಲ್ಲಿ ಚರಾಕ್ಷರ ಎ ಬಿ, ಘಾತಸೂಚಿ 2, ಆದ್ದರಿಂದ ಮೈನಸ್ 2a² b² ಪ್ಲಸ್ 12a² b² ಸಜಾತೀಯ ಪದಗಳನ್ನು ಕೂಡಿಸ್ಬೋದು ಅಥವಾ ಕಳೆಯಬಹುದು. ಇಲ್ಲಿ ಮೈನಸ್ ಚಿಹ್ನೆ, ಇಲ್ಲಿ ಪ್ಲಸ್ ಚಿಹ್ನೆ, ಸಂಖ್ಯೆಗಳನ್ನು ಕಳೆಯಿರಿ, ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್. ಆಗೆಷ್ಟಾಯಿತು, 10a² b² ಉಳಿದಿರುವಂಥದ್ದು ಮೈನಸ್ 8b^4 ಇದು ಇದರ ಗುಣಲಬ್ಧ ಆಗಿರುತ್ತದೆ. ನಾವೇನು ಮಾಡಿದ್ದೇವೆ, ಒಂದು ದ್ವಿಪದವನ್ನು ಇನ್ನೊಂದು ದ್ವಿಪದಕ್ಕೆ ಗುಣಿಸಿರುವಂಥದ್ದು. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ದ್ವಿಪದವನ್ನು ದ್ವಿಪದಕ್ಕೆ ಹೇಗೆ ಗುಣಿಸುವುದೆಂಬುದನ್ನು ಕಲಿತಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ದ್ವಿಪದವನ್ನು ತ್ರಿಪದೋಕ್ತಿಯಿಂದ ಗುಣಿಸುವಂಥ ವಿಧಾನ ತಿಳಿಯೋಣ. ಇಂದಿನ ತರಗತಿಯಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.